students, how are you? I hope all are fine. No? We have completed the grammar part procedure. Grammar the first chapter ತಗೊಂಡಿದ್ವಿ. ಯಾವುದದು prepositions ಏನೇನು ಯೂಸ್ ಮಾಡಬೇಕನ್ನೋದು. ಈಗ ಅದನ್ನ ಎಕ್ಸರ್ಸೈಸ್ ಪಾರ್ಟ್ ಅಲ್ಲಿ ಸ್ವಲ್ಪ ಗ್ಯಾಪ್ ನೀನೆ ಬಿಟ್ಟಿದ್ನಲ್ಲ ಅದನ್ನ ಕಂಟಿನ್ಯೂ ಮಾಡೋಣ. ಲುಕ್ ಅಟ್ ದಿ ಪಿಕ್ಚರ್ಸ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಕರೆಕ್ಟ್ ಪ್ರಪೋಸಿಷನ್. ಒಂದು ಪಿಕ್ಚರ್ಸ್ ನೋಡಿ, ಪಿಕ್ಚರ್ಸ್ ಕೊಟ್ಟಿದ್ದಾರೆ ಮಗ್ಳ. ಯು ಹ್ಯಾವ್ ಟು ಸಿ ದಟ್ ಪಿಕ್ಚರ್ ಅಂಡ್ ಯು ಹ್ಯಾವ್ ಟು ಫಿಲ್ ಇನ್ ದ ಬ್ಲಾಂಕ್ಸ್ ದೇರ್ ವಿತ್ ಪ್ರಪೋಸಿಷನ್ ವರ್ಡ್ಸ್. ಫಸ್ಟ್ ಒನ್, ಕೀಪ್ ದ ಆಪಲ್. ಆಪಲ್ ಏನ್ ಇಡಬೇಕು? ಇನ್ ದ ಬಾಸ್ಕೆಟ್. ಆನ್ ದ ಬಾಸ್ಕೆಟ್ ಅಂದ್ರೆ ಮೇಲೆ ಆಗುತ್ತೆ, ಇನ್ ದ ಬಾಸ್ಕೆಟ್ ಅಂದ್ರೆ ಒಳಗಡೆ. ದಟ್ ಈಸ್ ಒನ್ ಏರಿಯಾ. ಬಾಸ್ಕೆಟ್ ಅನ್ನೋದು ಒಂದು ಏರಿಯಾ ಅಲ್ಲ ಮಕ್ಳು. ಸೊ ಯು ಹ್ಯಾವ್ ಟು ಯೂಸ್ ಇನ್. ದ ರಿವರ್ ಫ್ಲೋಸ್ ಡ್ಯಾಶ್ ದ ಬ್ರಿಡ್ಜ್. ರಿವರ್ ಮೇಲ್ಗಡೆ ಇಲ್ಲಿ ಫ್ಲೋ ಆಗುತ್ತಾ? ಇಲ್ಲ, ಬ್ರಿಡ್ಜ್ ಕೆಳಗಡೆ ಫ್ಲೋ ಆಗುತ್ತೆ. ಸೊ ಯು ಹ್ಯಾವ್ ಟು ರೈಟ್ ಅಂಡರ್ ದ ಬ್ರಿಡ್ಜ್. ಥರ್ಡ್ ಒನ್, ದ ಬರ್ಡ್ಸ್ ಆರ್ ಸಿಟಿಂಗ್. ಬರ್ಡ್ಸ್ ಏನ್ ಕೆಳಗಡೆ ಕೂತಿದ್ದಾರೆ? ಇಲ್ಲ, ಎದ್ರ ಮೇಲೆ ಕೂತಿದ್ದಾರೆ, ಬ್ರಾಂಚ್. ಬ್ರಾಂಚ್ ಮೇಲೆ ಅಂದ್ರೆ, ಸೊ ಇಟ್ ಈಸ್ ಆನ್ ಅ ಬ್ರಾಂಚ್. ದ ಗರ್ಲ್ ಈಸ್ ಹೈಡಿಂಗ್. ಎಲ್ಲಿ ಹೈಡ್ ಆಗಿದ್ದಾಳೆ? ಅಂಡರ್ ದ ಟ್ರೀ ಇದ್ದಾಳಕ್ಕೆ? ಇಲ್ಲ, ಗಿಡದ ಹಿಂದೆ ಬಚ್ಚಿಟ್ಕೊಂಡಿದ್ದಾಳಲ್ಲ, ಅದಕ್ಕೆ ಬಿಹೈಂಡ್ ದ ಟ್ರೀ. ಮೈ ಸ್ಕೂಲ್ ಈಸ್, ಎಲ್ಲಿ ಕೊಟ್ಟಿದ್ದಾರೆ? ಇದು ಹಾಸ್ಪಿಟಲ್, ಇದು ಸ್ಕೂಲು, ಇದು ಹಾಸ್ಪಿಟಲ್. ಎಲ್ಲಾಗುತ್ತೆ? ನಿಯರ್ ದ ಅಂತ ಹೇಳ್ತಾರಲ್ಲ. ಸೊ ಮೈ ಸ್ಕೂಲ್ ಈಸ್ ನಿಯರ್ ದ ಹಾಸ್ಪಿಟಲ್. ದ ಸ್ಟೋನ್ ರೋಲ್ಡ್ ಡ್ಯಾಶ್ ದ ಹಿಲ್. ಎಲ್ಲಿದೆ? ಮೇಲ್ಗಡೆ ಇದೇನೆ ಕೆಳಗಡೆ ಇದೇನ? ಇಟ್ಸ್ ಅಪ್. ಮೇಲ್ಗಡೆ ಇದೆಲ್ಲ ಕಲ್ಲು. ಸೊ ಅಪ್ ದ ಹಿಲ್. ಮೀನಾ ಜಂಪ್ ಡ್ಯಾಶ್ ವಿತ್ ಜಾಯ್. ಎದ್ರಿಂದ ಹೆಂಗ್ ಜಂಪ್ ಮಾಡ್ಲಿರ್ತಾಳ? ಮೇಲ್ ಹೋಗ್ತಾ ಇದ್ದಾಳೆ, ಕೆಳಗೆ ಹೋಗ್ತಾ ಇದ್ದಾಳೆ? ಅವಳು ಅಪ್, ಮೇಲೆ ಜಂಪ್ ಮಾಡ್ತಾಳಲ್ಲ, ಅದಕ್ಕೆ ಏನಂತೀವಿ? ಮೀನಾ ಜಂಪ್ ಅಪ್ ವಿತ್ ಜಾಯ್. ದ ಥೀಪ್ ಜಂಪ್ ಓವರ್ ದ ಗಿಫ್ಟ್ ಅಂಡ್ ಎಂಟರ್ ದ ಹೌಸ್. ನೋಡ್ರಿ, ಇಲ್ಲಿ ಜಂಪ್ ಮಾಡಿ ಎಂಟರ್ ಆಗಿದ್ದಾರಲ್ಲ. ಸೊ ನೆಕ್ಸ್ಟ್, ಬಿಲ್ ವಾಸ್ ಆಲ್ರೆಡಿ. ಬಿಲ್ ಅಂದ್ರೆ ಈ ಹುಡುಗನ ಹೆಸರು. ಬಿಲ್ ವಾಸ್ ಆಲ್ರೆಡಿ ಇನ್ ದ ಬೆಡ್ ಅಂದ್ರೆ ಒಳಗಡೆ ಇದ್ದಾನ? ಇಲ್ಲ, ಮೇಲೆ ಮಲ್ಕೊಂಡಿದ್ದಾನಲ್ಲ. ಸೊ ಆನ್ ದ ಬೆಡ್ ವೆನ್ ಹಿಸ್ ಫಾದರ್ ಕೇಮ್ ಹೋಮ್. ಸೂಸಿ ಡಿಡ್ ಹಿಡ್ ಡ್ಯಾಶ್ ದ ಟೇಬಲ್ ವೆನ್ ಶಿ ಸಾ ಅ ಸ್ಟ್ರೇಂಜರ್ ಇನ್ ದ ಹೌಸ್. ಕಳ್ಳ ಬಂದಾಗ ಏನ್ ಮಾಡ್ತಾಳೆ? ಟೇಬಲ್ ಬುಡಕ್ ಹೋಗಿರ್ತಾಳೆ. ಸೊ ವಿ ಹ್ಯಾವ್ ಟು ರೈಟ್ ದ ಅಂಡರ್ ದ ಟೇಬಲ್. Understood, no children, what we have to use the prepositions now? Now, C part is remaining. Answer the following questions. Remember to use preposition, use marbitu. Now, answer marbitu. Our questions kottidare. We have to answer with preposition words. Where do you like to sit? El kutkoli kista padthira? I like to sit on chair. Chair male kutli kista padthira la nevo. Where is your house? Nim mane ellide andre? My house is near the hospital. In which month is your birthday? ನಿಮ್ ಬರ್ಡೇ ಡೇಟ್ ಹೇಳ್ಬೇಕಾ ಇಲ್ಲಿ? ಮೈ ಬರ್ಡೇ ಈಸ್ ಆನ್ 23. ನಾನು ಡೇಟ್ ನ ಬರ್ದಿದ್ದೀನಿ. ವೈ ಪ್ಲೇಯಿಂಗ್ ಹೈಡ್ ಅಂಡ್ ಸೀಕ್ ಅಂದ್ರೆ ಕಣ್ಣಮುಚ್ಚೆ ಆಟ ಆಡ್ತಿರಲ್ಲ. ಡು ಯು ಲೈಕ್ ಟು ಹೈಡ್? ವೇ ಡು ಯು ಲೈಕ್ ಟು ಹೈಡ್? ಎಲ್ಲಿ ಹೈಡ್ ಆಗ್ಲಿಕ್ಕೆ ಇಷ್ಟಪಡ್ತೀರಾ ನೀವು? ಐ ಲೈಕ್ ಟು ಹೈಡ್ ಬಿಹೈಂಡ್ ದ ಟ್ರೀ ಆರ್ ಬಿಹೈಂಡ್ ದ ಹೌಸ್. ಹಂಗಾದ್ರೂ ಬರೀಬಹುದು ನೀವು, ಇಲ್ಲ ಇನ್ಸೈಡ್ ದ ಹೌಸ್. ಬಟ್ ಯು ಹ್ಯಾವ್ ಟು ಯೂಸ್ ದರ್ ಪ್ರಪೋಸಿಷನ್ಸ್. ವೇರ್ ಡು ಯು ಕೀಪ್ ಯುವರ್ ಬುಕ್ಸ್? ಬುಕ್ಸ್ ಎಲ್ಲಿ ಇಟ್ಟಾವೆ ಇಷ್ಟಪಡ್ತೀರಾ ನೀವು? ಐ ಲೈಕ್ ಟು ಕೀಪ್ ದ ಬುಕ್ಸ್ ಆನ್ ಟೇಬಲ್ ಅಂತ ಕೊಟ್ಟಿದ್ದೀನಿ, ಇಲ್ಲಾಂದ್ರೆ ಇನ್ ದ ಕಬರ್ಡ್ ಅಂತಾನು ಬರೀಬಹುದು. ಅರ್ಥ ಆಯ್ತಾ ಮಕ್ಳ? ಬಟ್ ಯು ಹ್ಯಾವ್ ಟು ರೈಟ್ ವಿತ್ ಕ್ವಶನ್ ನ ಆನ್ಸರ್ ಮಾಡಬೇಕು, ಪ್ರಪೋಸಿಷನ್ ಯೂಸ್ ಮಾಡಬೇಕು. ಅರ್ಥ ಆಯ್ತಾ ಪ್ರಪೋಸಿಷನ್ ಯೂಸ್ ಮಾಡ್ಬೇಕನ್ನೋದು? ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಮಕ್ಳ. ಥ್ಯಾಂಕ್ ಯು.